ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ಕಡೆ ಬಿ ಜೆ ಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಕಡೆ ಮೂರು ಮೂರು ನಾಯಕರು ಇಡೀ ಕೇಂದ್ರ ಸರ್ಕಾರವೇ ಬಂದು ಕರ್ನಾಟಕದಲ್ಲಿ ಕೂತಿತ್ತು ಆದಾಗ್ಯೂ ಈಗಿನ ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರ ನೋಡಿದ್ರೆ ಬಿ ಜೆ ಪಿ ರಾಜ್ಯದಲ್ಲಿ ಮಕ್ಕಾಡೆ ಮಲಗಿದೆ ಅಷ್ಟೇ ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಬರದೇ ಹೋಗಿದ್ದಿದ್ರೆ ರಾಜ್ಯಕ್ಕೆ ಸಾಲು ಸಾಲು ರ್ಯಾಲಿಗಳನ್ನು ಸಮಾವೇಶಗಳನ್ನು ಪ್ರಚಾರದ ವೇದಿಕೆಗಳನ್ನು ಹತ್ತದೆ ಹೋಗಿದ್ರೆ ಬಿ ಜೆ ಪಿಯ ನಂಬರ್ ಎಂಬತ್ತರಿಂದ ತೊಂಬತ್ತರ ಗಡಿ ದಾಡ್ತಿತ್ತು ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಇದೀಗ ನಡೀತಿದೆ ಸಾಕ್ಷಾತ್ ಮೋದಿಯವರು ಬಂದ ಕಾರಣಕ್ಕೋಸ್ಕರನೇ ರಾಜ್ಯದಲ್ಲಿ ಬಿ ಜೆ ಪಿಗೆ ಇಂಥದ್ದೊಂದು ಹೀನಾಯ ಸ್ಥಿತಿ ಬಂದು ತಲುಪಿದೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಈಗ ಎಕ್ಸಿಟ್ ಪೋಲ್ನಿಂದ ಹೊರಬಿಡ್ತಿವೆ ವಿಶೇಷ ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅನ್ನುವಂತಹ ರಣಬೇಟೆಗಾರರ ದಂಡಿನ ಎದುರಲ್ಲಿ ಬಿ ಜೆ ಪಿ ಯಾಕೆ ಸೋಲುವಂತಹ ಸ್ಥಿತಿಗೆ ತಲುಪಿದೆ ಸಾಲು ಸಾಲು ಭ್ರಷ್ಟಾಚಾರ ಕಾರಣನ ಅಥವಾ ಬಹುದೊಡ್ಡ ಆಡಳಿತ ವಿರೋಧಿ ಕ ಅಲೆ ಇದ್ದಂಥದ್ದು ಕಾರಣನ ಇದರ ಜೊತೆಯಲ್ಲಿ ಯಾರೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಂತಹ ಶಾಸಕರಿದ್ದರು ಅವ್ರಿಗೂ ಕೂಡ ಟಿಕೆಟ್ ಕೊಟ್ಟು ಹೊಸಬರಿಗೆ ಎಪ್ಪತ್ತೆರಡು ಜನಕ್ಕೆ ಟಿಕೆಟ್ ಕೊಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ನಡೆದಂತಹ ಏನು ಪ್ಲ್ಯಾನ್ ಇತ್ತು ಗುಜರಾತ್ನ ಮಾಡಲಿತ್ತು ಇತ್ತು ಆ ಗುಜರಾತ್ನ ಮಾಡಲ್ಗೆ ಬಿ ಜೆ ಪಿ ಇವತ್ತು ಸೋಲುವಂತಹ ಸ್ಥಿತಿಗೆ ತಲುಪಿರಬಹುದಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ ಆದರೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ ಸುನೀಲ್ ಕನ್ನುಗೋಲು ಅವರ ಲೆಕ್ಕಾಚಾರ ಮತ್ತು ಸಿದ್ದರಾಮಯ್ಯ ಅವರ ಮಾಸ್ ಲೀಡರ್ಶಿಪ್ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ ಕಾಂಗ್ರೆಸ್ಗೆ ಘನ ದಿಗ್ವಿಜಯವನ್ನು ತಂದುಕೊಡಬಲ್ಲದು ಅನ್ನುವಂತಹ ಲೆಕ್ಕಾಚಾರವೂ ಕೂಡ ನಡೀತಿದೆ ಪ್ರಧಾನಿ ಮೋದಿ ಅವರ ಮ್ಯಾಜಿಕ್ ಕರ್ನಾಟಕದಿಂದಲೇ ಛಿದ್ರವಾಗ್ತಿದೆ ಮೋದಿ ಅಲೆ ಇನ್ನಿಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ ಅದು ಕರ್ನಾಟಕದ ರಿಸಲ್ಟ್ ಮೂಲಕ ಅನ್ನುವಂತಹ ಮಾತುಗಳು ಕೂಡ ಈ ಎಕ್ಸಿಟ್ ಪೋಲ್ನಲ್ಲಿ ಸ್ಪಷ್ಟವಾಗಿ ಕೇಳಿ ಬರ್ತಿದೆ ಕಂಡು ಬರ್ತಿದೆ ಜೊತೆಯಲ್ಲಿ ಗ್ರಾಮೀಣ ಕರ್ನಾಟಕ ರೂರಲ್ ಕರ್ನಾಟಕದಲ್ಲಿ ಮೋದಿಯವರಿಗೆ ಆಡಳಿತ ವಿರೋಧಿ ಅಲೆ ಎಷ್ಟರ ಮಟ್ಟಿಗಿದೆ ಅಂದರೆ ಪ್ರತಿ ಹತ್ತು ಗ್ರಾಮೀಣ ಕರ್ನಾಟಕದ ಏನು ಮತದಾರರಿದ್ದಾರೆ ಅವರಲ್ಲಿ ಏಳರಿಂದ ಎಂಟು ಜನ ನಮಗೆ ಮೋದಿ ಬೇಕಾಗಿಲ್ಲ ಯಾರ ಬಿರಿ ಗ್ರೇಸ್ ಗ್ಯಾಸ್ ರೇಟ್ ಮಾಡಿಬಿಟ್ಟಿದ್ದಾರೆ ಹೀಗೆ ಮುಂದುವರೆದ್ರೆ ಅವರನ್ನು ಇನ್ನೊಂದು ಸಲ ಗೆಲ್ಲಿಸ್ಬಿಟ್ರೆ ಗ್ಯಾಸ್ ರೇಟ್ ಮೂರು ಹೋಗುತ್ತೆ ಅನ್ನುವಂತಹ ಆತಂಕದ ಮಾತುಗಳನ್ನು ಕೂಡ ಆಡಿದರು ನಾನು ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಓಡಾಡಿದಂತಹ ಸಂದರ್ಭದಲ್ಲಿ ಕಂಡುಬಂತಹ ಚಿತ್ರಣ ಇದು ಆ ಕಾರಣಕ್ಕೋಸ್ಕರನೇ ಪ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದು ಪ್ರಚಾರ ಮಾಡಿದ ಕಾರಣಕ್ಕೇನೆ ಬಿ ಜೆ ಪಿಗೆ ಇಂಥದ್ದೊಂದು ಹೀನಾಯ ಸ್ಥಿತಿ ಬಂದಿದೆ ಇಲ್ಲ ಅಂದಿದ್ದರೆ ನಿಜಕ್ಕೂ ಬಿ ಜೆ ಪಿ ಒಂದು ಅತಂತ್ರ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಿತ್ತು ರಾಜ್ಯದ ನಾಯಕರೇ ಆ ಕೆಲಸವನ್ನು ಮಾಡ್ತಿದ್ರು ಅನ್ನುವಂತಹ ಮಾತುಗಳು ಕೂಡ ಹೇಳಿ ಬರ್ತಿದೆ ಹಾಗಿದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅನ್ನುವಂತಹ ರಣಬೇಟೆಗಾರರ ಎದುರಲ್ಲಿ ಕೇಂದ್ರದ ಈ ನಾಯಕರು ನಡ್ಡಾ ಮೋದಿ ಅಮಿತ್ ಶಾ ಅವರ ಲೆಕ್ಕಾಚಾರಗಳು ಬುಡಮೇಲ ಆಗಿದ್ದೇಕೆ ಅಲ್ಲದೆ ಬಹುದೊಡ್ಡ ಆಡಳಿತ ವಿರೋಧಿ ಅಲೆಯನ್ನು ತಡೆಗಟ್ಟುವಲ್ಲಿ ಅದನ್ನು ನಿಯಂತ್ರಿಸುವಲ್ಲಿ ನಿಗ್ರಹಿಸುವಲ್ಲಿ ಬಿ ಜೆ ಪಿ ಯಾವ ಲೆಕ್ಕಾಚಾರಗಳಲ್ಲಿಯೂ ಕೂಡ ಸರಿಸಮನಾಗಿ ಕಾಂಗ್ರೆಸ್ಗೆ ನಿಲ್ಲಲೇ ಇಲ್ಲವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕ್ ಅನ್ನೊತ್ತೆ